ಡಿರೆಕ್ಷನ್ ಹೇಗ ಅನಿಸ್ತಿದೆ ನಮ್ಮ ಭೂತಕ್? ಫಸ್ಟ್ ಕ್ವೆಶನ್ ಸರ್, ಅದೇನು ಟಿ ಕೆ ದೇವ ಕಣೋ ಅಂತ ಬಂದಲ್ಲ, ಏನಂದ್ರೆ ಟಿ ಕೆ ದೇವ ಏನಾದ್ರು ಒಂದು ಏನಂದ್ರೆ ಟಿ ಕೆ ದೇವ ಪ್ಲೀಸ್ ಹೇಳಿ. ಟಿ ಕೆ ದೇವ ಥಿಯೇಟರ್ ನೋಡ್ಕೊಂಡು ಸಿನಿಮಾ ಬಗ್ಗೆ ಪ್ಲೀಸ್. ಎಲ್ಲ ಮಾಧ್ಯಮದವರಿಗೂ ಹಾಗೂ ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರಿಗೂ ಪ್ರೆಸ್ ಮೀಡಿಯಾದವರಿಗೂ ನನ್ನ ವಂದನೆಗಳು. ಇದು ನಿಮ್ಮ ಸಪೋರ್ಟ್ ತುಂಬ ಬೇಕಾಗತ್ತೆ ನನಗೆ ಮಾಧ್ಯಮದವರು, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಸಂತೋಷ, ನಮ್ಮ ಮಕ್ಕಳ ಮಗನೇ ಸಂತೋಷ, ನಾನು ಸ್ವಲ್ಪ ಸೇರಿ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮೊದಲನೇದಾಗಿ ನನಗೆ ದುರ್ವಾಸ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು. ನಿಜ ಹೇಳ್ಬೇಕಂದ್ರೆ ನನಗೆ ಒಂದು ಅದೃಷ್ಟದೇ ದುರ್ವಾಸರ್ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಸಿನಿಮಾದಲ್ಲಿ ಪಗುರು ಮಾಡಿದಾಗ್ಲೂ ನಾನು ಅಲ್ಲೇ ಸ್ಟೇಜಲ್ಲಿ ಹೇಳಿದ್ದೆ, ನಾನು ಒಂದು ದೋಣಿ ಹೋಗ್ತಾ ಇರತ್ತೆ, ತುಂಬಾ ಚೆನ್ನಾಗಿ ಹೋಗ್ತಾನೆ ಇರ್ತದೆ, ಅದು ಹೋಗತ್ತೆ, ಬಟ್ ಆ ದೋಣಿಯಿಂದ ಒಂದು ಶಿಪ್ ಗೆ ಶಿಫ್ಟ್ ಮಾಡಿದ್ರು ಧ್ರುವ ಸರ್ ಅಂತ ಹೇಳ್ಬೇಕಂತ. ಯಾಕಂದ್ರೆ ಒಂದು ಅದ್ಭುತವಾದ ಹಾಡು, ಎರಡು ಪಗುರಲ್ಲಿ ಎರಡು ಸಾಂಗ್ ನನ್ ಕೊಟ್ಟಿದ್ದಾರೆ ಅವರಿಗೆ, ಅದು ಯಾರು ಬೇಕಾದ್ರೂ ಮಾಡಬಹುದಾಗಿತ್ತು, ಬಟ್ ನನ್ನ ಕರೆದು ಮಾಸ್ಟರ್ ನೀವು ಮಾಡಿ ಅಂತ ಹೇಳಿ ನನಗೆ ಆ ಟೈಮಲ್ಲಿ ಅವಕಾಶ ಕೊಟ್ಟರು. ತುಂಬಾ ಆ ಟೈಮಲ್ಲಿ ಹೆಂಗಂದ್ರೆ ಅದು ಬೇರೆ ಸಿಚುವೇಶನ್ ಇದ್ದಾಗ ಟೈಮಲ್ಲಿ ನನ್ನ ಕರೆದು ಒಂದು ಒಳ್ಳೆ ಸಾಂಗ್ಸ್ ಎರಡು ಸಾಂಗ್ಸ್ ಕೊಟ್ಟರು, ತುಂಬಾ ಸಪೋರ್ಟಿವ್ ಆಗಿ ನನಗೆ ಕೆಲಸ ಮಾಡಿಕೊಟ್ರು ನನಗೆ ಧ್ರುವ ಸರ್, ಅವ್ರು ಯಾವತ್ತು ಮರೆಯೋಕ್ಕಾಗಲ್ಲ ಅದು. ಅದ್ರ ಜೊತೆಗೆ ಅವ್ರು ಆಕ್ಚುಲಿ ಧ್ರುವ ಸರ್ಗೆ ಇವತ್ತು ಆಕ್ಚುಲಿ ಶೂಟಿಂಗ್ ಇದೆ, ಇವತ್ತು ಶೂಟಿಂಗ್ನ ಅವ್ರು ಆಕ್ಚುಲಿ ಸ್ವಲ್ಪ ಪೋಸ್ಟ್ ಮಾಡಿಕೊಂಡು ನಮಗೋಸ್ಕರ ಬಂದಿದ್ದಾರೆ. ನಾವು ಒಂದೇ ಮಾತು ಕೇಳಿದ್ದು ಸರ್ ನಮ್ದು ಟೀಸರ್ ಲಾಂಚ್ ಇದೆ ಅಂದ್ರೆ ಆಕ್ಚುಲಿ ನಾನು ನಮ್ಮ ಭೂತಾತ್ಮ ಸಿನಿಮಾ ಮಾಡ್ತೀನಿ ಸರ್ ಅಂದ ತಕ್ಷಣ ಆಲ್ ದ ಬೆಸ್ಟ್ ಅವಾಗ ಹೇಳಿದ್ರು, ಸೆಟ್ ಕೊಡ್ತೀನಿ ಸೆಟ್ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅಂತ ಹೇಳಿ, ಸರ್ ಹೇಳಿದ್ರು ಸೆಟ್ ಕೊಡ್ತೀನಿ ಅಂತ. ನಾನು ಒಂದೇ ಸರಿ ಇಲ್ಲಿಗೆ ಕರ್ಸೋಣ ಅಂತ ಹೇಳಿ ನಾನು ಪ್ಲಾನ್ ಮಾಡಿಟ್ಟಿದ್ದೇನೆ. ಅವಾಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಧ್ರುವ ಸರ್ ನಂಗೆ, ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಬಾಯಲ್ಲಿ ಹಿಂಗೆ ಇದಾರೆ ಅಂತ ಹೇಳಕ್ ಹೇಳಿದ್ರೆ ತಪ್ಪಾಗತ್ತೆ. ಒಳ್ಳೊಳ್ಳೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಧ್ರುವ ಸರ್. ಥ್ಯಾಂಕ್ ಯು ಸರ್, ಧ್ರುವ ಸರ್ ನೀವು ಬಂದು ನಮಗೆ ಲಾಂಚ್ ಮಾಡ್ಕೊಂಡಿದ್ದಕ್ಕೆ ನಿಜರು ಅವಸರ.